Hello friends, welcome to my channel. Naan ivattondu nasta recipe na helikodta idene, tumbha easy agi healthy agi maadabodu ee recipe na. Bani hagidre video nodkon barona. Naan illi steaming maadkolodike ready maadkondideni, nodta idiralla aluna boil maadkobekagide. Naan illi ee riti slice anna maadi haakta idene. Ee riti maadodrinda bega ond 5 nimishadalli cook aagibudutte, alu ella chenagi soft aagutte adakke. ನಾನು ಇಲ್ಲಿ ಹೆಸರು ಬೇಳೆನ ನೆನೆಯೋಕೆ ಇಟ್ಕೊಂಡಿದ್ದೆ ಒಂದು 4 ರಿಂದ 5 ಗಂಟೆ ನೆನೆಸ್ಕೊಂಡ್ರೆ ಸಾಕು ಇವಾಗ ನಾನು ಈ ನೀರನ್ನೆಲ್ಲ ಸ್ಟ್ರೈನ್ ಮಾಡಿ ಮಿಕ್ಸಿ ಜಾರಿಗೆ ಹಾಕೋತಾ ಇದೀನಿ ಇದನ್ನ ಸ್ಮೂತ್ ಆಗಿ ಪೇಸ್ಟ್ ಮಾಡ್ಕೊಳ್ಳಬೇಕು ಹಾಗಾಗಿ ಇಲ್ಲಿ ನೋಡಿ ನಾನು ನೀರನ್ನ ಹಾಕೊಂಡಿಲ್ಲ ಬರೀ ಹೆಸರು ಬೇಳೆನ ಮಾತ್ರ ಹಾಕೊಂಡಿದ್ದೀನಿ ಆಮೇಲೆ ಒಂದು ಹಸಿಮೆಣಸಿನಕಾಯಿನ ಈ ರೀತಿ ಕಟ್ ಮಾಡಿ ಹಾಕೋತಾ ಇದೀನಿ ಆಮೇಲೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಇದನ್ನ ಸ್ಮೂತ್ ಆಗಿ ಮಿಕ್ಸಿ ಮಾಡ್ಕೊಳ್ಳತಾ ಇದೀನಿ ಅಲ್ಲಿವರೆಗೂ ಆಲೂ ಎಲ್ಲ ಚೆನ್ನಾಗಿ ಕುಕ್ ಆಗಿರುತ್ತೆ ಈಗ ನಾನು ಆಲೂಗಡ್ಡೆನ ತೆಗೆದು ನೋಡ್ತಾ ಇದ್ದೀನಿ ಇದು ಕೂಡ ಚೆನ್ನಾಗಿ ಕಂಪ್ಲೀಟ್ ಆಗಿ ಬೆಂದಿರುತ್ತೆ ಇಲ್ಲಿ ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಇವಾಗ ಇದು ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಅದನ್ನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ಹೆಸರು ಬೇಳೆಯಿಂದ ಪೇಸ್ಟ್ ಈ ರೀತಿ ರೆಡಿ ಆಗಿದೆ ನೋಡ್ತಾ ಇದ್ದೀರಲ್ಲ ನಾನು ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡಿದ್ದೀನಿ ಅದರಲ್ಲಿ ಬಾಯ್ಲ್ ಮಾಡ್ಕೊಂಡಿರುವಂಥ ಆಲೂ ಪೀಸ್ಗಳನ್ನು ಹಾಕೋತಾ ಇದ್ದೀನಿ ಹಾಕೊಂಡು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು ಒಂದು ಸ್ಮ್ಯಾಶರ್ ತೊಗೊಂಡಿದ್ದೀನಿ ನಾನು ಅದರಿಂದ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ನೋಡಿ ಕಂಪ್ಲೀಟಾಗಿ ಚೆನ್ನಾಗಿ ಬಂದಿದೆ ಆಲೂ ಎಲ್ಲ ಕಂಪ್ಲೀಟಾಗಿ ಸ್ಮ್ಯಾಶ್ ಆಗಿದೆ ನೋಡ್ತಾ ಇದ್ದೀರಲ್ಲ ಈ ರೀತಿ ಚೆನ್ನಾಗಿ ಸಾಫ್ಟ್ ಆಗಬೇಕದು ಇವಾಗ ಇದಕ್ಕೆ ಮಸಾಲೆಗಳನ್ನು ಸೇರಿಸ್ಕೊಳ್ಳೋಣ ಮೊದಲಿಗೆ ಬೆಳ್ಳುಳ್ಳಿ ಪೀಸ್ಗಳನ್ನು ಕಟ್ ಮಾಡ್ಕೊಂಡಿದ್ದೆ ಸೊ ಅದನ್ನು ಹಾಕ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಅರಿಶಿಣ ಆಮೇಲೆ ಸ್ವಲ್ಪ ಕೆಂಪು ಖಾರದ ಪುಡಿನ ಹಾಕ್ತಾ ಇದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ ಚಾಟ್ ಮಸಾಲೆನ ಹಾಕೋತಾ ಇದ್ದೀನಿ ಒಂದು ಟೀಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇವಾಗೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ನಿಮಿಷ ಕಂಪ್ಲೀಟಾಗಿ ಮಿಕ್ಸ್ ಆದ್ರೇ ಚೆನ್ನಾಗಿ ಬರುತ್ತೆ ಚಾಟ್ ಮಸಾಲೆ ಇಲ್ಲ ಅಂದರೆ ಆಮ್ಚೂರು ಪೌಡ್ರನ್ನ ಕೂಡ ಹಾಕ್ಕೊಳ್ಬೋದು ನೀವು ಇವಾಗ ನಾನು ಸ್ವಲ್ಪ ಕೊತ್ತಂಬರಿನ ಹಾಕೋತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡ್ರೆ ಇವಾಗ ನಮ್ಮ ಸ್ಟಫಿಂಗ್ ಕಂಪ್ಲೀಟಾಗಿ ರೆಡಿ ಆಗಿದೆ ಅಂತ ಅರ್ಥ ಈ ರೀತಿಯಾಗಿರುವಂಥ ಕಪ್ಗಳನ್ನು ತೊಗೊಂಡಿದ್ದೀನಿ ನೀವು ಬೇಕಾದರೆ ಇಡ್ಲಿ ಸ್ಟ್ಯಾಂಡಲ್ಲೂ ಮಾಡ್ಕೊಳ್ಬೋದು ಅಥವಾ ಬೇರೆ ಥರ ಕಪ್ಗಳನ್ನು ಕೂಡ ತೊಗೊಳ್ಬೋದು ಆ ಕಪ್ಗೆ ಸ್ವಲ್ಪ ಎಣ್ಣೆನ ಹಚ್ಕೋತಾ ಇದ್ದೀನಿ ಇವಾಗ ಸ್ವಲ್ಪ ಉಪ್ಪನ್ನು ತೊಗೊಂಡು ಈ ರೀತಿ ಬ್ಯಾಟರ್ನಲ್ಲಿ ಹಾಕೋತಾ ಇದ್ದೀನಿ ಮೊದಲೇನೂ ಕೂಡ ಸ್ವಲ್ಪ ಹಾಕ್ಕೊಂಡಿದ್ವಿ ಇನ್ನೂ ಒಂದು ಸ್ವಲ್ಪ ಬೇಕಾಗಿದ್ದರಿಂದ ಹಾಕೋತಾ ಇದ್ದೀನಿ ಅಷ್ಟೇ ಮತ್ತೆ ಏನು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ಆ ಕಪ್ಗಳಲ್ಲಿ ಬ್ಯಾಟರ್ನ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟೇ ಹಾಕೋತಾ ಇದ್ದೀನಿ ಫುಲ್ಲಾಗಿ ಹಾಕೋತಾ ಇಲ್ಲ ನೋಡ್ತಾ ಇದ್ದೀರಲ್ಲ ಒಂದು ಸ್ಪೂನ್ ಬ್ಯಾಟರ್ ಮಾತ್ರ ಹಾಕೋತಾ ಇದ್ದೀನಿ ಇವಾಗ ಸ್ಟಫಿಂಗಿಗೆ ರೆಡಿ ಮಾಡ್ಕೊಂಡಿರುವಂಥ ಆಲೂ ಪಲ್ಯನ ಈ ರೀತಿ ತೊಗೊಂಡಿದ್ದೀನಿ ಕೈಯಲ್ಲಿ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಅದನ್ನು ಈ ರೀತಿ ಒಂದು ವಡ ಥರ ಮಾಡ್ಕೋತಾ ಇದ್ದೀನಿ ಇವಾಗ ಇದನ್ನು ಆ ಹಿಟ್ಟಿನ ಮೇಲೆ ನೀಟಾಗಿ ಇಟ್ಕೋತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಮಾಡ್ಕೊಳ್ಬೇಕು ಇವಾಗ ಅದನ್ನು ಬಟ್ಟಲ್ನಲ್ಲಿ ಮೇಲಿಂದ ಸ್ವಲ್ಪ ಇಟ್ಕೋತಾ ಇದ್ದೀನಿ ಇದೇ ಥರ ಎಲ್ಲ ಕಪ್ಗಳಲ್ಲೂ ಆ ಆಲೂ ಮಿಕ್ಸ್ನ ಇಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಹೀಗೆ ಇಟ್ಟ ನಂತರ ಮತ್ತೆ ಇದಕ್ಕೆ ಒಂದು ಸ್ಪೂನಷ್ಟು ಮೇಲಿಂದ ಬ್ಯಾಟರ್ನ ಹಾಕ್ಕೊಳ್ತಾ ಇದ್ದೀನಿ ಅದೇ ಬ್ಯಾಟರ್ ಇದೆ ಮತ್ತೆ ಏನು ಚೇಂಜ್ ಇಲ್ಲ ಅದೇ ಬ್ಯಾಟರ್ನ ಮತ್ತೆ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಮಾತ್ರ ಹಾಕೋತಾ ಇದ್ದೀನಿ ನೋಡಿ ಇವಾಗ ಮತ್ತೆ ಇದನ್ನು ಸ್ಟೀಮ್ ಮಾಡ್ಕೊಳ್ಬೇಕು ಒಂದು 20 ನಿಮಿಷ ಚೆನ್ನಾಗಿ ಗಡ್ಡೆ ಬೇಯಿಸ್ಕೊಂಡಿರುವಂಥ ಅದೇ ಪಾತ್ರೆನ ನಾನು ಮತ್ತೆ ಇಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಇವಾಗ ಈ ಕಪ್ಗಳನ್ನು ಇಟ್ಟು ಒಂದು 20 ನಿಮಿಷ ಬಿಡ್ತಾ ಇದ್ದೀನಿ ಫ್ರೆಂಡ್ಸ್ 20 ನಿಮಿಷದ ನಂತರ ತೆಗೆದು ನೋಡಿದ್ರೆ ಪರ್ಫೆಕ್ಟಾಗಿ ರೆಡಿ ಆಗಿರುತ್ತೆ ಲಿಡ್ಡ ಕ್ಲೋಸ್ ಮಾಡಿ ಬಿಡಬೇಕು ಈ ರೀತಿ ಇವಾಗ ನೋಡಿ 20 ನಿಮಿಷ ಆಗಿದೆ ನಾನು ಇಲ್ಲಿ ಚೆಕ್ ಮಾಡಿ ನೋಡ್ತಾ ಇದ್ದೀನಿ ಕಂಪ್ಲೀಟಾಗಿ ರೆಡಿ ಆಗಿದೆ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಆಮೇಲೆ ಇದನ್ನು ತೆಗೆದ್ರೆ ಚೆನ್ನಾಗಿ ಬಂದಿರುತ್ತೆ ಇಲ್ಲಿ ನೋಡಿ ಈ ರೀತಿ ಸ್ಪೂನಿಂದ ಚಾಕುವಿಂದ ಒಂದ್ಸರಿ ಸುತ್ತಲುತ್ತಿರುವಿ ಆಮೇಲೆ ಇದನ್ನು ನೋಡಿ ಪರ್ಫೆಕ್ಟಾಗಿ ಬಂದಿದೆ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಇನ್ನಷ್ಟು ಈಸಿ ಮತ್ತು ಹೆಲ್ದಿ ರೆಸಿಪೀಸ್ಗಾಗಿ RL ಹೆಲ್ದಿ ಹೋಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಹೀಗೆ ಮಾಡೋದ್ರಿಂದ ನಾನು ಬಿಡುವಂಥ ಎಲ್ಲ ವಿಡಿಯೋಸ್ ನೋಟಿಫಿಕೇಷನ್ನು ನಿಮಗೆ ಬಂದು ತಲುಪುತ್ತೆ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್